ನಿದ್ರೆ ಬರ್ತಿಲ್ಲ ನನಗೆ ಅಂತ ಹೇಳ್ತಿರ್ತಾರೆ ಒತ್ತಡ. ತುಂಬ. ಯಾಕಂದರೆ ಇವತ್ತು ನಿದ್ರೆ ಅನ್ನೋದು ದೊಡ್ಡ ವಿಚಾರ. ಅದು ಸಾಮಾನ್ಯವಾಗಿ ಮೊದಲು ಎಲ್ಲೋ ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ದವನಿಗೆ ಸಂತೆಯಲ್ಲಿ ನಿದ್ದೆ ಬರುತ್ತೆ ಅಂತ, ಆ ರೀತಿ ಆಗಿತ್ತು. ಎಲ್ಲಿ ಬೇಕೋ ನಿದ್ದೆ ಮಾಡೋಕ್ಕೆ ಟೈಮ್ ಸಿಕ್ಕರೆ ನಿದ್ದೆ ಮಾಡೋರು. ಈಗ ಫುಲ್ ಬಾಡಿ ರೆಸ್ಟೇ, ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೆಲವರು ನಿದ್ದೆ ಬರೋದಿಲ್ಲ. ಕೆಲವರು ಏನು ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿರೋರು ನಿದ್ದೆ ಬರ್ತಿಲ್ಲ ಅಂತಲೇ ಅರ್ಧ ಎಣ್ಣೆ ಹೊಡೆದು ಮಲ್ಕೊಂತಾರೆ. ಅಂದರೆ ಈ ನಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡೋರು, ಹೌದು ಕರೆಕ್ಟ್, ಇಲ್ಲ ಅವ್ರಿಗೆ ಏನಕ್ಕೆ ನೀವು ಕುಡಿತೀರ ಅಂತ ಕೇಳಿದ್ರೆ ಮೈ ಕೈ ನೋಯ್ತದೆ ಸರ್, ನಿದ್ದೆ ಬರಲ್ಲ, ಎಣ್ಣೆ ಹೊಡೆದ್ರೆ ಮಲ್ಕೊಂಬಿಡ್ತೀವಿ, ಜ್ಞಾನ ಇರಲ್ಲ ಅಂತ ಹೇಳ್ತಾರೆ. ಒಳ್ಳೆ ವಿಚಾರ, ಒಳ್ಳೆ ಔಷಧಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ನಿದ್ರೆ ಬರ್ತಿಲ್ಲ, ಓಕೆ ಹೇಳಿ ಗುರುಗಳೇ, ಏನು ಮಾಡೋದು ಇದಕ್ಕೆ? ನೀವು ಹೇಳಿದ್ ನೋಡಿ ನಮಗೆ ಹಾಸ್ಯ ಅನಿಸ್ತಿದೆ, ಎಣ್ಣೆ ಹೊಡೆದ್ರೆ ನಿದ್ದೆ ಬರುತ್ತೆ ಅಂತ. ಈ ನಿದ್ರೆ ಬರ್ತಿಲ್ಲ, ಹಲವಾರು ಒತ್ತಡಗಳು. ಈ ಕೆಲಸಗಳು ಮಾಡೋವ್ರಿಗೆ ಮತ್ತು ಆಫೀಸ್ ಒತ್ತಡಗಳು ಇರೋರಿಗೆ ಅವ್ರು ನೋಡಿ ಯಾವಾಗಲೂ ಕೂಡ ಚಿಂತೆ ಚಿಂತೆ ಚಿಂತೆ, ನಿದ್ದೆನೇ ಮಾಡೋದಿಲ್ಲ. ಹೌದು ಹೌದು. ನಮ್ಮ ಮನೆಯಲ್ಲಿ ಒಬ್ಬರು ಬಂದಿದ್ದರು, ಅವರು ಸಾಫ್ಟ್ವೇರ್ ಅಂತೆ. ಗುರುಗಳೇ ಒಂದು ದಿವಸ ನಿಮ್ಮ ಜೊತೆ ಕಾಲ ಕಳಿಬೇಕು, ದಾರೊಳಗಿರಪ್ಪ, ನಮ್ಮನ್ನು ನಿಮ್ಮನೇಲಿ ಇರ್ತೀನಿ ಗುರುಗಳೇ, ನಮಗೆ ತುಂಬ ಬೇಕಾಗಿರೋಂಥವ್ರು. ಓಕೆ. ನನ್ನ ಮನಸ್ಸು ನಿಮ್ಮದೇಗೆ ಇಟ್ಕೊಳಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ. ಓಕೆ. ಒಂದು ದಿವಸ, ಒಂದು 2 ದಿವಸ ಕಾಲ ಕಳಿಬೇಕು ಅಂತ. ಅಯ್ಯೋ ಆರಾಮಾಗಿರಪ್ಪ ಅಂತ ಹೇಳಿದ್ರೆ ಅವ್ನು ನೋಡಿ ರಾತ್ರಿ ಎಲ್ಲ ಇದು ಹೇಳ್ತಾನೆ, ಬಾಗಿಲು ತೆಗಿತಾನೆ, ಹೊರಗಡೆ ಹೋಗ್ತಾನೆ, ಬರ್ತಾನೆ. ನಾವೇನು ಇಷ್ಟದಲ್ಲಿ ಹೋಗ್ತಾನೆ, ಬಾಗಿಲು ಸ್ವಲ್ಪ ಸೂಕ್ಷ್ಮೆ, ನಾವು ಬಾಗಿಲು ಸ್ವಲ್ಪ ಸೌಂಡ್ ಆದರೂ ಕೂಡ ಇದೀಚೆ ಬರ್ದು ನೋಡ್ತಾ ಇದ್ದೀವಿ. ಯಾಕೋ ಅಂದರೆ ಸುಮ್ಮನೆ ಗುರುಗಳೇ ನಿದ್ದೆ ಬರ್ತದೆ. ಅಯ್ಯೋ ನೀ, ನಾ ಪ್ರಜ್ಞೆನೇ ಇಲ್ಲ, ಹಂಗೆ ನಿದ್ದೆ ಮಾಡಿ ಏನಕ್ಕೆ ಹಿಂಗೆ ಓಡಾಡ್ತಿದ್ದೆ ಎಕ್ಸ್ಪರ್ಟ್ಸಲ್ಲಿ ಅಂದರೆ ನನಗಿದೆ ಚಟ ಆಗ್ಬಿಟ್ಟಿದೆ ಆಫೀಸು. ಕಣ್ಣು ಮುಚ್ಚಿದ್ರು ಕೂಡ ಆಫೀಸಲ್ಲಿ ಮ್ಯಾನೇಜರ್ ಬೈತಾನೆ, ಅದು MD ಫೋನ್ ಮಾಡ್ತಾರೆ ಅನ್ನೋದು ವರ್ಕ್ ಪ್ರೆಷರ್ ಅಷ್ಟು ತಲೆಗೆ ಹೋಗಿದೆ ಗುರುಗಳೇ. ನಾನು ಕರೆಕ್ಟಾಗಿ ನಿದ್ದೆ ಮಾಡೋದು 2 ಅವರು, ಅದಕ್ಕೆ ನೀನು ಹಿಂಗಿರೋದು ಬಿಡು ಅಂತ ಅವ್ನು ಬೈದ್ರಿ. ಸರಿ ಮಲ್ಕೋ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಸರಿ ನಿದ್ದೆ ಬರ್ತಿಲ್ಲ ತಾನೆ ಅಂತ ಹೇಳ್ಬಿಟ್ಟು ಕಷಾಯ ಮಾಡೋಣ ಬಾ ಅಂತೇಳಿ ಅವ್ನು ಕರ್ಕೊಂಡ್ವಿ ರಾತ್ರಿ. ಅದಕ್ಕೆ ಒತ್ತಡಕ್ಕೆ ತುಂಬ ಒತ್ತಡಗಳಿರುತ್ತೆ, ಆಫೀಸ್ ಒತ್ತಡ ಇದೆ. ಅದಕ್ಕೆ ನಿಮ್ಗೆ ಆವಾಗಲಿಂದ ಹೇಳಿದರೆ ಅಷ್ಟು ಒತ್ತಡದಿಂದ ಈಚೆ ಬರೋದಕ್ಕೆ ಏನಪ್ಪ ಅಂದರೆ ಸಂಗೀತ ಕೇಳಿ. ಸಂಗೀತ ತುಂಬ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀರಿ ಅದನ್ನು. ಈ ತುಂಬ ಮನಸ್ಸಿಗೆ ಬೇಜಾರು ಅಥವಾ ಆಫೀಸಲ್ಲಿ ಬಯಸ್ಕೊಂಬಂದು ಅಥವಾ ಹಲವಾರು ಒತ್ತಡಗಳಿಂದ ತುಂಬ ಬೇಸರಗೊಂಡು ಬಿಟ್ಟಿರುತ್ತೆ ನಿಮಗೆ ಮನಸ್ಸು, ಆ ಟೈಮಲ್ಲಿ ಯಾವ ರಾಗ ಕೇಳಬೇಕಂತ ಹೇಳಿದ್ರೆ ರೇವತಿ ರಾಗ ಅಂತ ಬರುತ್ತೆ. ರೇವತಿ ರಾಗ, ರೇವತಿ ಯೂಟ್ಯೂಬಲ್ಲಿ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಅಥವಾ ಸಂಗೀತಗಾರನ ರೇವತಿ ರಾಗ ಅಂದರೆ ಎಲ್ಲ ಸಂಗೀತಗಾರರಿಗೂ ಗೊತ್ತಿರುತ್ತೆ. ಗೊತ್ತಿದೆ. ನಾವು ಸ್ವಲ್ಪ ಸಂಗೀತ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಿರೋದ್ರಿಂದ ಅದ್ರ ಬಗ್ಗೆ ಪರಿಚಯ ಇದೆ. ತುಂಬ ಬೇಸರಗೊಂಡಾಗ ಅಥವಾ ಮನೇಲಿ ಏನಾದರೂ ಕಿತ್ತಾಟ, ಮನಸ್ಸಿಗೆ ಆತಂಕ, ತುಂಬ ಒತ್ತಡಗಳಿಂದ ನನಗೆ ಹಿಂಸೆ ಆಗ್ತಿದೆ, ಅಳಬೇಕು, ಅಳು ಬರ್ತಿಲ್ಲ ಅಂತ ಹೇಳಿದಾಗ ಆ ರೇವತಿ ರಾಗನ ಕೇಳಿದಾಗ ಮನಸ್ಸು ತುಂಬ ಹಗುರವಾಗುತ್ತೆ. ಓಕೆ. ಆ ರಾಗ ಭಗವಂತನಿಗೆ ಮುಟ್ಟುತ್ತಂತೆ. ಹೌದಾ? ನಮ್ಮ ಸಂಗೀತ ಗುರುಗಳು ಹೇಳ್ತಿದ್ರು ತುಂಬ ಮನಸ್ಸಿಗೆ ನೋವಾದಾಗ ಈ ರಾಗನ ಮನಸ್ಸು ಪೂರ್ವಕವಾಗಿ ಆಡ್ಕೊಂಡ್ರೆ ಭಗವಂತನಿಗೆ ಮುಟ್ಟುತ್ತೆ ಈ ರಾಗ ಅಪ್ಪ ಅಂತ ನಮ್ಮ ಸಂಗೀತ ಗುರುಗಳು ಯಾವಾಗಲೂ. ಅಂದರೆ ನಮ್ಮ ಒತ್ತಡಗಳು ಟೆನ್ಷನ್ ಎಲ್ಲ ಕಳ್ಕೊಂಡು ನಿದ್ದೆ ಮಾಡ್ಬೋದು. ಹಾಂ ಖಂಡಿತ, ಆ ರಾಗದಿಂದ ಕೂಡ ನಿದ್ದೆ ಮಾಡ್ಬೋದು. ಆ ರಾಗನ ಕೇಳ್ತಿದ್ರೆ ಸಂಪೂರ್ಣ ಮನಸ್ಸು ಅಲೆ ಥರ ಇರುತ್ತೆ, ಸಮುದ್ರದ ಅಲೆ ನೋಡಿ ಸೈಲೆಂಟಾಗಿ ಬಂದಿರುತ್ತೆ, ಇರುಗಂಟೆ ಹೋಗುತ್ತೆ, ಆ ಮನಸ್ಸು ಆ ಥರ ಅಲೆ ಥರ ಆಗುತ್ತೆ. ತೇಲಾಡೋದು ತುಂಬ ಒತ್ತಡಗಳು ಬಂದಾಗ ಆ ರೇವತಿ ರಾಗನ ಕೇಳೋಂಥದ್ದು. ನೀವು ಆವಾಗಲೇ ಹೇಳಿದ್ರೆ ಕೇಳೋದಂದರೆ ಯಾವ ರೀತಿ ಅದ್ರ ಪಾಡಿಗೆ ಅದೋ ಥರ ಇರುತ್ತೆ, ಇದ್ರ ಪಾಡಿಗೆ ಇದಿರುತ್ತೆ ಅಂತಲ್ಲ, ಅದ್ರ ಕಡೆನೆ ಗಮನ ಇಟ್ಟು ಕಣ್ಣು ಮುಚ್ಕೊಂಡು ಯಾವಾಗಲೂ ಸಂಗೀತ ಕೇಳೋಂಥದ್ದು. ಕಣ್ಣು ಬಿಟ್ಕೊಂಡು ನಾವು ಏನೋ ಇದ್ದಾಗ ನಮ್ಮ ಏನೋ ಕಣ್ಬಿಟ್ಟೆ ನಮ್ಗೆ ಏನೋ ಯೋಚನೆ ಬರುತ್ತೆ, ಬೇರೆ ಏನೋ ಕಣ್ಣು ಕಾಣಿಸುತ್ತೆ, ಅದ್ರ ಬಗ್ಗೆ ಗಮನ ಅಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಆ ರೇವತಿ ರಾಗನ ಕಣ್ಣು ಮುಚ್ಕೊಂಡು ಕೇಳ್ತಿದ್ರೆ ಸಂಪೂರ್ಣ ಮನಸ್ಸು ಆ ತೋಟಿಗೆ ಬಂದ್ಬಿಡುತ್ತೆ, ಅವನಲ್ಲಿ ಇರ್ತಕ್ಕಂಥ ಕೋಪ ಹೊರಟೋಗುತ್ತೆ, ಮತ್ತೆ ಅವನಲ್ಲಿ ಇರ್ತಕ್ಕಂಥ ಒತ್ತಡಗಳು ಹೊರತೋಗುತ್ತೆ. ಆ BP ಆವಾಗಲೇ ಹೇಳಿದ್ರೆ ಸಂಗೀತ ಕೇಳೋದ್ರಿಂದ BP ಬರೋದಿಲ್ಲ, ಅದು ಕೂಡ ಕಂಟ್ರೋಲ್ ಆಗುತ್ತೆ. ಆಯ್ತು ಗುರುಗಳೇ, ಬರೀ ಸಂಗೀತ ಕೇಳಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಹೇಳ್ಬೋದು, ಇಲ್ಲ ಅದಕ್ಕೆ ಮದ್ದು ಏನಪ್ಪ ಅಂತ ಹೇಳಿದ್ರೆ ಮನೆಯಲ್ಲೇ ಇರ್ತಕ್ಕಂಥ ಔಷಧಿಗಳು, ಅಡುಗೆ ಮನೇಲಿ ಇರ್ತಕ್ಕಂಥ, ಅದರಿಂದ ಮಾಡ್ತಕ್ಕಂಥ ಗಸಗಸೆ ಅಂತ ನಾವು ಹೇಳ್ತೀವಿ. ಗಸಗಸೆ, ಗಸಗಸೆ ಒಂದು ಒಬ್ಬ ಮನುಷ್ಯನಿಗಾದರೆ 1/2 ಸ್ಪೂನ್ ಗಸಗಸೆ, 1/2 ಸ್ಪೂನ್ ಗಸಗಸೆ, ಬಾದಾಮಿ, ಗೋಡಂಬಿ, ಖರ್ಜೂರ. ಅವನಿಗೆ ರುಚಿಗೆ ಬೇಕಂದರೆ ಸಕ್ಕರೆ, ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ಹಾಕ್ಕೊಳೋದು ಬೇಡ, ಅಥವಾ ಬೆಲ್ಲ ಅಳವಡಿಸ್ಕೊಬೋದು, ಬೆಲ್ಲ ರೂಢಿದ್ರೆ ಬೇಡ, ಅದೆಲ್ಲ ಏನು ಬೇಡ ನನಗೆ ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಆಗಲ್ಲ. ಅದು ಹೇಳ್ತಾರೆ ಕೆಲವರು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಅದು ಪುಡಿನೂ ಆಗಲ್ಲ, ಅದ್ರ ಮಿಕ್ಸಿಯಲ್ಲಿ ರುಬ್ಬಲೂ ಬಾರ್ದು ಅದನ್ನು. ಈ ಒಳಕಲ್ಲು ಅಂತ ನಾವು ಹೇಳ್ತೀವಿ, ಅದು ಹಳ್ಳಿಗಳಲ್ಲಿ ಇರುತ್ತೆ, ಈಗಲೂ ಸಿಟಿಗಳಲ್ಲೂ ಕೂಡ ಅದು ಒಂದು ಮಡ್ಕೊತಾರೆ, ಒಳಕಲ್ಲು ಮಾಡ್ತಾರೆ, ಎಲ್ಲರೂ ಮನೇಲಿ ಇಟ್ಕೊಂಡಿರ್ತಾರೆ. ಅವಳು ಚೆನ್ನಾಗಿ ಹಾಕಿ ರುಬ್ಬಬೇಕು ಅದನ್ನು ಒಂದು ಸ್ವಲ್ಪ, ಅದ್ರ ಜೊತೆಗೆ ಹಾಲು ಹಾಕಿ ಚೆನ್ನಾಗಿ ರುಬ್ಬಿಟ್ಟು ನುಣ್ಣಕ್ಕೆ ಹಾಕ್ಬೇಕು. ಓಕೆ. ತರಿ ತರಿ ಇರಬಾರ್ದು, ಗಂಧ ಥರ ಚೆನ್ನಾಗಿ ರುಬ್ಬಿಟ್ಟು ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿದ್ಬಿಡೋದು.
ಈ ಒತ್ತಡ ಆಗಿರೋಂಥ ನಿದ್ದೆ ಬರ್ತಿಲ್ಲ ನನಗೆ ಅಂದರೆ ರಾತ್ರಿ ರಾತ್ರಿ ಮಲಗುವಾಗ ಊಟ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ಇದನ್ನು ಕುಡಿದ್ಬಿಟ್ಟು ಒಂದು 100 ಅಡಿ ಎಣಿಸು ಅಂತ ನಮ್ಮ ಗಾದೆ ಹೇಳ್ತಾರೆ ನಡಿಬೇಕು ಇಲ್ಲ ವಾಕ್ ಮಾಡೋದು 100 ಅಡಿ 100 ಅಡಿ ಈ ಕಡೆ ಆಗಬೇಕು 100 ಅಡಿ ಆ ಕಡೆ ಆ ಥರ ವಾಕ್ ಮಾಡಿಬಿಟ್ಟು ಬಂದು ಒಂದು 1/2 ಗಂಟೆ ಕಾಲು ಮಣ್ಕೈ ಇದು ಮಣ್ಕಾಲು ಮಣ್ಕೈ ಎಲ್ಲ ಬಿಸಿನೀರಿಂದ ತೊಳೆದ್ಬಿಟ್ಟು ಕೈ ಕಾಲು ಮುಖ ಮಲಕೊಳ್ಳಿ ಯಾಕೆ ನಿದ್ದೆ ಬರಲ್ಲ ನೋಡೋಣ ಓಹೋಹೋಕೆ ಅಂದರೆ ಈಗ ನಿದ್ದೆ ಸಮಸ್ಯೆ ಇರೋರು ಇದು ತುಂಬ ಈಸಿ ಮನೆಗಳಲ್ಲೇ ಮಾಡ್ಕೊಳ್ಳೋ ರೀತಿನಲ್ಲಿ ಐತೆ ಹೌದು ಮೈನ್ ಆಗಿ ಒಂದು ರೇವತಿ ರಾಗ ಮ್ಯೂಸಿಕ್ಕು ಅದು ಸಪ್ರೇಟು ಹೌದು ಅದರಲ್ಲೂ ಇಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ಗಸಗಸೆ ಇದು ಗಸಗಸೆ ಕಷಾಯ ಕಷಾಯ ಹಾಂ ಸೊ ಇದು ಸೊ ಇದ್ರ ಜೊತೆನಲ್ಲಿ ನಾವು ಬಿಸಿನೀರು ಹಾಕೊಳ್ಳೋದ್ರಿಂದ ಬಾಡಿನಲ್ಲಿ ಏನಾದರೂ ಪೇನ್ ಇದ್ರೆ ರಿಲೀಫ್ ಆಗುತ್ತೆ ಒತ್ತಡ ಮತ್ತೆ ನೋಡಿ ಮಾನಸಿಕ ಒತ್ತಡ ಅಂತ ಹೇಳ್ತೀವಿ ತುಂಬ ನಮ್ಮ ದೇಹಕ್ಕೆ ಹೇಳಿದ್ರೆ ತುಂಬ ಒತ್ತಡ ಇದ್ದಾಗ ತುಂಬ ಕೋಪ ಬಂದ್ಬಿಡುತ್ತೆ ಎಲ್ಲರೂ ಹೊಡೆದಾಕೊಂಡು ಬಾರಿಸ್ಬಿಡೋಣ ಅನಿಸುತ್ತೆ ಯಾವುದು ಬೇಡ ಹೋಗಪ್ಪ ಅಂತ ಹೊಡಬೇಡ ಅನಿಸುತ್ತಲ್ಲ ಆ ಟೈಮಲ್ಲಿ ಒಂದು ಮನಸ್ಸನ್ನು ಹತೋಟಿಗೆ ಇಟ್ಕೊಂಡು ಸ್ನಾನ ಮಾಡಿಬಿಡಿ ಓಕೆ ಅಂದರೆ ಫ್ರೆಶ್ ಆಗುತ್ತೆ ಸ್ನಾನ ಮಾಡಿಬಿಡಿ ಕೋಪನೇ ಹೊಟ್ಟೋಗ್ಬಿಡುತ್ತೆ ಅನ್ನೋದು ಖಂಡಿತ ನೀವು ನೋಡಿ ಆನೆಗೆ ಮದ ಹತ್ತಿರುತ್ತೆ ಒಂದು ಮದ ಹತ್ತಿದಾಗ ತಣ್ಣೀರಿನ ಸ್ನಾನ ಮಾಡೋಕೆ ಬಿಡ್ತಾರೆ ಅದನ್ನು ಕರೆಕ್ಟ್ ಮದ ಅಂತ ಹೇಳಿದಾಗ ಹಲವಾರು ಕಾರಣಗಳು ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಮಗೂ ಕೂಡ ಆ ಥರ ತುಂಬ ಕೋಪ ಬಂದಾಗ ಸ್ನಾನ ಮಾಡಿ ಒಂದು 5-10 ನಿಮಿಷ ನಿಮ್ಮ ಉಗುರು ಬೆಚ್ಚಗೆ ತುಂಬ ಬಿಸಿ ಬಿಸಿ ಸ್ನಾನ ಬೇಡ ತುಂಬ ತಣ್ಣೀರು ಬೇಡ ಅವನಿಗೆ ಎಷ್ಟು ಪರಿಣಾಮ ಬೇಕೋ ಅದರಿಂದ ಸ್ನಾನ ಮಾಡ್ತಾ ಬನ್ನಿ ಖಂಡಿತವಾಗಿ ತುಂಬ ರಿಲೀಸ್ ಸಿಗುತ್ತೆ ಏನು ಗುರುಳಿ ಕೋಪ ಮಾಡಿದಾಗ ಕೋಪ ಬಂದಾಗೆಲ್ಲ ಹೋಗಿ ಸ್ನಾನ ಮಾಡ್ತಿರ್ಬೋದು ಅಂತಲ್ಲ ದಿನಕ್ಕೆ 2 ಸಲ ಸ್ನಾನ ಮಾಡಲೇಬೇಕು ಬೆಳಗ್ಗೆ ಒಂದ್ಸರಿ ಸಂಜೆ ಸಾಯಂಕಾಲ ಆರೋಗ್ಯವಾಗಿರ್ತೀವಿ ನಿದ್ದೆನೂ ಚೆನ್ನಾಗಿ ಬರುತ್ತೆ ಮತ್ತೆ ನಮ್ಮ ಮಾನಸಿಕ ಒತ್ತಡವೂ ಕೂಡ ದೂರ ಆಗುತ್ತೆ ನಂತರ ನಮ್ಮ ದೇಹಕ್ಕೆ ಆಯಾಸ ಅಂತ ಏನು ಹೇಳ್ತೀರೋ ಅದ್ರ ಕೂಡ ಪರಿಣಾಮ ಬೀರುತ್ತೆ ಒಂದು ಉತ್ಸಾಹ ದೇಹದಲ್ಲಿ ಒಂದೇನೋ ಚೈತನ್ಯ ಹಾಗೆ ಉಳ್ಕೊಳ್ಳುತ್ತೆ ಹೌದು ಮತ್ತೆ ವರ್ಚಸ್ ಕೂಡ ಚೆನ್ನಾಗಿರುತ್ತೆ ಒಂದು ಒಳ್ಳೆ ವಿಚಾರ ಮೇನ್ ಆಗಿ ನಿದ್ರೆ ಬರ್ತಿಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ವಿಚಾರ ತಿಳಿಸಿದ್ದೀರಾ ನಮ್ಮ ವೀಕ್ಷಕರು ಇದನ್ನ ಯಾರು ಉಪಯೋಗಿಸ್ತಾರೆ ಗೊತ್ತಿಲ್ಲ ಯಾರಿಗೆ ನಿದ್ದೆ ಬರ್ತಿಲ್ಲ ಅವರು ಉಪಯೋಗಿಸ್ತಾರೆ ಗುರುಗಳ ಓಕೆ ಖಂಡಿತ ನೆಕ್ಸ್ಟ್ ಈಗ ಬೇರೆ ನಿದ್ದೆ ಬರ್ತಿರೋರು ಅಂತೇನಲ್ಲ ಯಾರು ಬೇಕಾದರೂ ಉಪಯೋಗಿಸ್ಬೋದು ಎಲ್ಲರಿಗೂ ಓಕೆ ಒಳ್ಳೆಯದಾಗುತ್ತೆ ಆರೋಗ್ಯಕರವಾಗಿರೋಂಥದ್ದು ಈ ಗಸಗಸೆನ ನೀವು ಹೇಳ್ಬೋದು ಗಸಗಸೆನ ಒಂದು ಇಡೀ ತಿಂದ್ಬಿಟ್ರೆ ಆವಾಗಲೇ ಹೇಳಿದ್ರಿ ಮತ್ತು ನಂಗೆ ಕಿಕ್ ಬರಬೇಕು ಶ್ರಮ ಅಂತ ಕಿಕ್ ಬರ್ಬೇಕಂತ ಹೇಳಿದ್ರೆ ಗಸಗಸೆ ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೆ ನೀರಿಗೆ ಹಾಕೊಂಡು ಕುಡಿದ್ರೆ ಮತ್ತು ಬರುತ್ತೆ ಮತ್ತು ಬರುತ್ತೆ ಮತ್ತು ಅಂತ ಹೇಳಿದ್ರೆ ಮದ ನೀವು ಹೇಳಿದ್ರಿ ಮದ ಮದ ಬರುತ್ತೆ ಒಂದು ಏನು ಬೇಡ ಮಲಗಿದ್ರೆ ಸಾಕು ನನಗೆ ಚಟ ಮಾಡೋರು ಇವಾಗ ಡ್ರಿಂಕ್ಸ್ ತಗೊಳ್ಳೋರಿಗೆ ಅವ್ರಿಗೆ ಏನು ಬೇಕು ಬಾಡಿಗೆ ಏನೋ ಒಂದು ಮತ್ತೆ ಡ್ರಿಂಕ್ಸ್ ತಗೊಳ್ಳೋರಿಗೆ ಕೆಲಸ ಮಾಡಲ್ಲ ಅಲ್ಲಲ್ಲ ಅವರು ತಗೊಳ್ಳೋ ಉದ್ದೇಶನೇ ಬಾಡಿಗೆ ಮತ್ತೆ ಬರಲಿ ಅಂತ ಹೌದು ಇದನ್ನು ತೊಗೊಂಡ್ರೆ ಸಾಕು ಇದು ಅಡ್ಡಪರಿಣಾಮನೂ ಬೀರೋದಿಲ್ಲ ಮತ್ತು ದೇಹಕ್ಕೆ ಪುಷ್ಟಿನೂ ಕೊಡುತ್ತೆ ಗಸಗಸೆ ತುಂಬ ಚೆನ್ನಾಗಿ ನಿದ್ದೆ ಬರ್ಸುತ್ತೆ ಆ ರೀತಿ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀವಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅಂದರೆ ಈಗ ಗಸಗಸೆ ಅಂದ ತಕ್ಷಣ ನನಗೆ ನೆನಪಾಗಿದ್ದು ಗುರುಗಳೇ ಈ ಗಸಗಸೆ ಪಾಯಸ ರೆಗ್ಯುಲರ್ ಆಗಿ ತೊಗೊಂತಾರಲ್ವಾ ಸೇಮ್ ಅದು ಸೊ ಯಾವ ರೀತಿ ಹೆಲ್ತ್ಗೆ ಬೆನಿಫಿಟ್ ಇದೆ ಗಸಗಸೆ ಪಾಯಸ ಗಸಗಸೆ ಪಾಯಸ ಕುಡಿಯೋದ್ರಿಂದ ನಮಗೆ ನಿಮಗೆ ಆವಾಗಲೇ ಹೇಳಿದ್ರೆ ಗಡ್ಸುತ್ತನ ಬರುತ್ತೆ ಈ ಪುರುಷತ್ವನೂ ಜಾಸ್ತಿ ಆಗುತ್ತೆ ಮತ್ತು ಮೂಳೆಗಳು ವೀಕ್ ಅಂತ ಹೇಳ್ತು ಸುಸ್ತು ಆಯಾಸ ಇದೆಲ್ಲ ನಿವಾರಿಸುತ್ತೆ ಗಸಗಸೆ ಪಾಯಸ ತುಂಬ ಬೆನಿಫಿಟ್ ಇದೆ ತುಂಬಾ ಬೆನಿಫಿಟ್ ರೆಗ್ಯುಲರ್ ತೊಗೊಂಡ್ರು ತುಂಬ ಒಳ್ಳೆ ಧಾರಾಳವಾಗಿ ತೊಗೊಬೋದು ಧಾರಾಳವಾಗಿ ತುಂಬ ಚೆನ್ನಾಗಿದೆ ಓಕೆ ಓಕೆ